ಮೇ 24ರ ನಂತರ ಮುಂದೇನು ಸರ್ಕಾರ ಲಾಕ್ಡೌನ್ ಸ್ಟಾಪ್ ಮಾಡುತ್ತಾ ಇಲ್ಲ ಮತ್ತೆ ಲಾಕ್ಡೌನ್ ಅನ್ನ ಮುಂದುವರಿಸುತ್ತಾ? ರಾಜ್ಯ ಮತ್ತು ದೇಶದ ಪರಿಸ್ಥಿತಿ ಈಗ ಹೇಗಿದೆ? ಮೇ 23ಕ್ಕೆ ಬಿಎಸ್ ಯಡಿಯೂರಪ್ಪರವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ನಿಜವಾಗ್ಲೂ ಹಳ್ಳಿಗಳಿಗೆ ಕರೋನಾ ಬಂದಿದೆಯಾ? ಈಗ ಹಳ್ಳಿಗಳ ಪರಿಸ್ಥಿತಿ ಹೇಗಿದೆ? ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಮೇ 24ರ ನಂತರ ಲಾಕ್ಡೌನ್ ಬೇಕಾ ಬೇಡವಾ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಭಾರತದಲ್ಲಿ ನಿನ್ನೆ ಒಂದೇ ದಿನ ಕರೋನಾ ಸಾವಿನ ಸಂಖ್ಯೆಯಲ್ಲಿ ವಿಶ್ವ ದಾಖಲೆಯಾಗಿದೆ. ಈ ಮೊದಲು ಅಮೆರಿಕದಲ್ಲಿ ಒಂದೇ ದಿನ 4,468 ಮಂದಿ ಸಾವನ್ನಪ್ಪಿದ್ರು. ಆದರೆ ಭಾರತ ಆ ದಾಖಲೆಯನ್ನು ಕೂಡ ಮುರಿದಿದೆ. ನಿನ್ನೆ ಭಾರತದಲ್ಲಿ 4,529 ಜನರು ಕರೋನಾದಿಂದ ಸಾವನ್ನಪ್ಪಿದ್ದಾರೆ. ಪ್ರತಿದಿನ 4 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಕರೋನಾ ಪತ್ತೆಯಾಗುತ್ತಿದೆ. ಕರ್ನಾಟಕದಲ್ಲಿ ಈಗಾಗಲೇ 22,838 ಜನರು ಈ ಕರೋನಾದಿಂದ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ. ಇನ್ನು ಮೋದಿಯವರು ಕೂಡ ಕರ್ನಾಟಕದ ಡಿಸಿಗಳ ಜೊತೆ ಮಾತನಾಡಿ ಡಿಸಿಗಳಿಗೆ ಫುಲ್ ಪರ್ಮಿಷನ್ ಅನ್ನ ನೀಡಿದ್ದಾರೆ. ಹಾಗಾಗಿ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಯಾದಗಿರಿ, ಹಾಸನ, ಚಿಕ್ಕಬಳ್ಳಾಪುರ, ಕಲಬುರಗಿ, ರಾಯಚೂರು ಈ 5 ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಕರೋನಾ ಪಾಸಿಟಿವ್ ಬಂದವರು 15 ದಿನ ಮನೆಯಿಂದ ಹೊರಬರುವಂತಿಲ್ಲ. ಒಂದು ವೇಳೆ ಮೇ 24ಕ್ಕೆ ಲಾಕ್ಡೌನ್ ಸ್ಟಾಪ್ ಮಾಡಿದ್ರೆ ಮತ್ತೆ ಪಾಸಿಟಿವ್ ಬಂದವರು ತಿರುಗಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಕರೋನಾ ಕೇಸ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಮೇ 24ರ ನಂತರ ಮತ್ತೆ ಒಂದು ವಾರ ಲಾಕ್ಡೌನ್ ವಿಧಿಸುವ ಸಾಧ್ಯತೆ ಇದೆ. ಮೇ 31ರವರೆಗೆ ಲಾಕ್ಡೌನ್ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಜೂನ್ ತಿಂಗಳಲ್ಲಿ ಲಾಕ್ಡೌನ್ ಸಂಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಇನ್ನು ನಿಮ್ಮ ಪ್ರಕಾರ ಮೇ 24ರ ನಂತರ ಸರ್ಕಾರ ಏನ್ ಮಾಡಬೇಕು? ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ.